ನನಗೆ ರಂಜಪ್ಪ ಕಾ ರಂಜಪ್ಪ ಕಾಳೇಗೌಡರನ್ನ ವೆಲ್ಕಮ್ ಮಾಡಲಿಕ್ಕಿಂತ ಮುಂಚಿತವಾಗಿ ಆಮ್ ಆದ್ಮಿ ಪಕ್ಷದ ಸೀತಾರಾಮ್ ಸರ್ ಅವರಿಗೆ ಒಂದು ಲಾಸ್ಟ್ ಕ್ವಶನ್ನು ಕೇಳ್ಬಿಟ್ಟು ಅವ್ರನ್ನ ಬೀಳ್ಕೊಡ್ತೀನಿ ನಾನು ಸೀತಾರಾಮ್ ಸರ್ ಏನು ನಿರೀಕ್ಷೆ ಇತ್ತೋ ಗುಜರಾತ್ನ ಮಟ್ಟಿಗೆ ಸಮೀಕ್ಷೆಯನ್ನು ಆಧರಿಸಿ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ರಿಸಲ್ಟ್ ದಿನ ವೆಯ್ಟ್ ಮಾಡೋಣ ಎಲ್ಲ ಸಮೀಕ್ಷೆ ಹೇಳಿಬಿಟ್ಟಿದ್ರೆ ರಿಸಲ್ಟ್ ಯಾಕಬೇಕಾಗಿತ್ತು ಅಂತ ಕೂಡ ಅವ್ರು ಪ್ರಶ್ನೆ ಬರೋ ಸಹಜವಾಗಿ ಏನಾದರೂ ಆ ಥರ ಒಂದು ಅವಲೋಕನ ಅಂತಿದ್ರೆ ಈಗ ಎಲೆಕ್ಷನ್ ಮುಗಿದಿದೆ ಸರ್ ವೋಟಿಂಗ್ ಎಲ್ಲ ಮುಗಿದಿದೆ ಈಗ ನೀವು ಹೇಳ್ಕೊಬೋದು ಇಂತಿಂಥ ಕಡೆ ನಾವೇನಾದರೂ ವ್ಯತ್ಯಾಸಗಳಾಗಿರಬಹುದು ಅಂಥೇಳಿ ಓಕೆ ಹ್ಞೂ ನಿಮ್ಮ ರಿಪೀಟ್ ಮಾಡ್ತೀನಿ ಇದು ಮುಂದೆ ನೋಡೋಣ ಎಕ್ಸಿಟ್ ಪೋಲ್ಗಳು ಈ ತರ ತೋರಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ನಾವು ಚಿಂತನೆ ಮಾಡ್ಬೇಕಾಗಿದೆ ನಾವು ಹೋಗ್ತೀವಿ ವಿಲ್ ಗೋ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ನೋಡ್ತೀವಿ ಏನಪ್ಪಾ ಹೇಗಾಯ್ತು ಯಾಕೆಂದ್ರೆ ಜನಗಳು ಯೋಚನೆ ಮಾಡೋದು ಹೇಗೆ ನನ್ ನಾನು ರಾಜಕಾರಣಿ ಪರಿವಾರದಿಂದ ಅಲ್ಲ ನಾನು ತೈಲ ಕಂಪನಿಗಳಲ್ಲಿ ನಾನ್ ರೆಸಿಡೆಂಟ್ ಇಂಡಿಯನ್ ಆಗಿ ಹೊರ ದೇಶದಲ್ಲಿ ಕೆಲಸ ಮಾಡಿ ಬಿಟ್ಟು ಆಮ್ ಆದ್ಮಿ ಪಕ್ಷಕ್ಕೆ ಈ ಕೇಜ್ರಿವಾಲ್ ಅವ್ರ ಮಾಡಲ್ ಚೆನ್ನಾಗಿದೆ ಸರ್ಕ ನಾವು ಅಮೆರಿಕ ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ದುಬೈ ಅಬುದಾಬಿ ಎಲ್ಲ ನೋಡಿ ಶಾಲೆಗಳು ಹೇಗಿರುತ್ತೆ ಅದೇ ತರ ಮಾಡಬೇಕು ಆಸ್ಪತ್ರೆ ಒಂದು ಆಸ್ಪತ್ರೆ ಒಳಗೆ ಹೋಗೋದು ನಮಗೆ ಜನನ ಮರಣ ಪತ್ರ ಪಡಿತರ ಚೀಟಿ ಇದು ಪ್ರಮಾಣ ಪತ್ರಗಳು ಹೇಗಿರುತ್ತೆ ನಾನು ಬಿಟ್ಟು ಬಂದಿರೋದನ್ನ ನಾವು ಓಕೆ ಅವ್ರಿಗೆ ಇನ್ನು ಏನಾಗೋಗ್ಬಿಟ್ಟಿದೆ ಅಂದ್ರೆ ಯಾರ ಮೇಲೂ ನಂಬಿಕೆ ಇಲ್ಲ ಯಾರಿಗೋ ಒಂದು ವೋಟ್ ಹಾಕ್ಬೇಕು ಇವರು ಬಿಜೆಪಿಯವರು ಇವ್ರು ಯಾರ್ಯಾರು ಕಾಸ್ ಕೊಡ್ತಾರೆ ಒಂದ್ ಸಾವಿರ ಎರಡ್ ಸಾವಿರ ಒಂದ್ ಬಾಟ್ಲ್ ಬಿರಿಯಾನಿ ಕೊಡ್ತಾರೆ ಓಟ್ ಹಾಕ್ಬಿಡ್ತಾರೆ ನಮ್ಮ ಹತ್ರ ಆ ಕಾಸು ಇಲ್ಲ ಓಕೆ ಸೊ ನಾವ್ ಅವ್ರ ಹೇಗೆ ಅವ್ರು ತಪ್ಪು ಮಾಡ್ತಾರೆ ಅಂತ ಹೇಳ್ತಿಲ್ಲ ಮೋಸ ಬಿದ್ದಿದ್ದಾರೆ ಅವ್ರಿಗೆ ಈ

ನಾಗರಿಕರಿಗೆ ನಮ್ಮ ಸಾಧನೆಗಳನ್ನ ದೆಹಲಿಯನ್ನು ತಲುಪಿಸೋದು ಗುಜರಾತ್ ಅಲ್ಲಿ ಹಾಗೆ ಈ ಸಮೀಕ್ಷೆನಾದ್ರು ಸರಿಯಾಗಿ ಬಂದ್ರೆ ಅಂತ ಹೇಳೋದು ನಾನು ಐ ಎಕ್ಸೆಪ್ಟ್ ನಾವು ಚಿಂತನೆ ಹೋಗಿ ಮಾಡ್ಬೇಕು ಡ್ರಾಯಿಂಗ್ ಬೋರ್ಡ್ ಹೋಗಿ ನೋಡ್ಬೇಕು ಇದೀಗ ನೋಡಿ ಎರಡು ಮೂರು ನಾವು ಈ ಚರ್ಚೆ ಮಾಡೋ ಸಮಯದಲ್ಲಿ ಚುನಾವಣೆ ಗೆಲ್ಲೋದ್ರ ಬಗ್ಗೆ ನಾನು ಮಾತಾಡ್ತೇನೆ ಈಗ ಏನೋ ಸಮೀಕ್ಷೆ ಏನಾದ್ರು ಬಂತು ಅಂದ್ರೆ ಜನ ಏನ ನಮ್ಮ ವಿರುದ್ಧವಾಗಿ ಹಾಕ್ತಾರೆ ಅಂತ ಹೇಳಿದ್ರೆ ಮಾಡ್ಕೊಳ್ತೇವೆ ಬಟ್ ಮೂರು ವಿಚಾರವನ್ನ ನಾವು ಯಾಕೆ ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಗುಜರಾತ್ ಅಂತ ಅಂದ್ರೆ ಇಡೀ ದೇಶದ ಮಾದರಿ ಅಂತ ಹೇಳ್ತಿದ್ರು ಬಟ್ ಇವತ್ತು ಏನಾಗಿದೆ ಗುಜರಾತ್ ಇವತ್ತು ಡ್ರಗ್ಸ್ ಮಾಫಿಯಾಗಿ ಇಡೀ ದೇಶಕ್ಕೆ ಮಾದರಿ ಆಗಿದೆ ಎರಡು ಕಾರಣದಿಂದ ಮೋದಿ ಅವರ ಮಿತ್ರ ಆದಂತ ಅದಾನಿ ಅವರಿಗೆ ಒಂದು ಯಾವಾಗ ಪೋರ್ಟ್ ಗಳನ್ನ ದೇಶಾದ್ಯಂತ ಪೋರ್ಟ್ ಮತ್ತು ಏರ್ಪೋರ್ಟ್ ಗಳನ್ನು ಯಾವಾಗ ಅವ್ರಿಗೆ ಸ್ವಾಧೀನ ಕೊಡ್ತಾರೆ ಇಡೀ ದೇಶಾದ್ಯಂತ ಒಂದು ಡ್ರಗ್ಸ್ ಏನು ಈಸಿಯಾಗಿ ಎಲ್ಲ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ದೊರಕ್ತಾ ಇದೆ ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಡ್ರಗ್ಸ್ ಅನ್ನ ಗುಜರಾತ್ ನಲ್ಲಿ ಸೀಸ್ ಮಾಡಿದ್ದಾರೆ ಕೇವಲ ಐದು ವರ್ಷದಲ್ಲಿ ಇಟ್ಸ್ ಅಫಿಷಿಯಲ್ ರೆಕಾರ್ಡ್ ಇಟ್ ಇಸ್ ನಿಮ್ಮ ಸೆಂಟ್ರಲ್ ಗವರ್ಮೆಂಟ್ ರೆಕಾರ್ಡ್ ಪ್ರಕಾರನೇ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಅಂತ ಹೇಳಿದ್ರೆ ಕರ್ನಾಟಕದ ಒಂದು ವರ್ಷದ ಬಡ್ಜೆಟ್ ಅಷ್ಟು ಡ್ರಗ್ಸ್ ಅನ್ನ ಇದು ಅರೆಸ್ಟ್ ಮಾಡಿದ್ದಾರೆ ಕನ್ಫಿಸ್ಕೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಅಮೌಂಟ್ ಆಫ್ ಡ್ರಗ್ಸ್ ಗುಜರಾತ್ ಮತ್ತೆ ದೇಶಾದ್ಯಂತ ಹೋಗಿದೆ ಅಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣ ಅಲ್ಲಿರತಕ್ಕಂತ ಒಂದು ಪ್ರಶ್ನೆ ಸರಿ ಮಾಡ್ತೀನಿ ಇಲ್ಲೇನಂತ ಹೇಳಿದ್ರೆ ಈಗ ಎರಡೂವರೆ ಲಕ್ಷ ಕೋಟಿ ಡ್ರಗ್ಸನ್ನು ಬಿಟ್ಟಿದ್ದಾರೆ ಗುಜರಾತು ಡ್ರಗ್ಸ್ ಹಬ್ ಆಗಿಬಿಟ್ಟಿದೆ ಇಡೀ ಇಂಡಿಯಾಗೆ ಅದು ಮಾದಕ ವಸ್ತುಗಳ ಎಪಿಕ್ ಸೆಂಟರ್ ಆಗಿಬಿಟ್ಟಿದೆ ಏನೋ ನೀವು ಹೇಳ್ತಾ ಇದ್ದೀನಿ ಇದೊಂದು ಭಾಗ ಇದು ಕೆಲವು ಪೋರ್ಟ್ಗಳನ್ನು ಅವರಿಗೆ ಕೊಟ್ಬಿಟ್ರು ಏರ್ಪೋರ್ಟ್ಗೆ ಅವ್ರಿಗೆ ಕೊಟ್ಬಿಟ್ರು ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಏರ್ಪೋರ್ಟ್ ಸೆಕ್ಯೂರಿಟಿ ಪ್ರೈವೇಟ್ ಅವ್ರ ಕೈಗೆ ಹೋಯಿತು ಯಾಕೆ ಹೋಗಿರ್ಬೋದು ಜನಕ್ಕೆ ಬಿಟ್ಬಿಡ್ತೀನಿ ನಾನು ನನ್ನ ಅದು ಅದ್ರ ಬಗ್ಗೆ ನಾನು ಕಮೆಂಟು ಮಾಡಕ್ಕೆ ಹೋಗಲ್ಲ ನನ್ನ ಇಡೀ ಮೂಲಭೂತ ಇನ್ಫ್ಲೇಷನ್ ಆಯಿತು ಆನಂತರ ಬೆಲೆ ಏರಿಕೆ ಆಯಿತು ಹಣ ಮರ್ಯಾದೆ ಕಳ್ಕೊಳ್ತು ರೂಪಾಯಿ ವೀಕ್ ಆಯಿತು ಪೆಟ್ರೋಲ್ ಜಾಸ್ತಿ ಆಯಿತು ಗ್ಯಾಸ್ ಜಾಸ್ತಿ ಆಯಿತು ಅಡುಗೆ ಪದಾರ್ಥಗಳು ನೋಡಿ ಅಡುಗೆ ಪದಾರ್ಥಗಳು ಜಾಸ್ತಿ ಆಗೋದ್ರ ಬಗ್ಗೆ ನಾನು ತಕರಾರಿಲ್ಲ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಒಂದು ರೂಪಾಯಿ ತೊಗೊಂಡು ಹೋಗ್ಬಿಟ್ಟು ಎತ್ತಿನ ಗಾಡಿ ಪೂರ್ತಿ ಸಾಮಾನು ತಂದುಬಿಡ್ತಿದ್ರು ಅನ್ನೋ ಮಾತನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀವೋ ಅಡುಗೆ ಪದಾರ್ಥ ಜಾಸ್ತಿ ಆಯಿತು ಅಂತ ಅಕ್ಸೆಪ್ಟ್ ಆದರೆ ಅದೊಂದು ಪ್ರಮಾಣ ಇರಬೇಕು ಏನೋ ಒಂದು ಎರಡು ರೂಪಾಯಿ ಜಾಸ್ತಿ ಆಯಿತು ಏನೋ ಒಂದು ಐದು ರೂಪಾಯಿ ಜಾಸ್ತಿ ಆಯಿತು ಓಕೆನಪ್ಪ ಅನ್ನೋ ಥರ ಇರಬೇಕೇ ವಿನಃ ಇದು ಹಂಡ್ರೆಡ್ ಪರ್ಸೆಂಟು ಟೂ ಹಂಡ್ರೆಡ್ ಪರ್ಸೆಂಟು ಕ್ಯಾನ್ಸರ್ಗೆ ಈ ದೇಶದಲ್ಲಿ ಡ್ರಗ್ಸು ನಾನ್ನೂರು ಪರ್ಸೆಂಟು ಐನೂರು ಪರ್ಸೆಂಟು ಆರ್ನೂರು ಪರ್ಸೆಂಟ್ ಬೆಲೆ ಜಾಸ್ತಿ ಕ್ಯಾನ್ಸರ್ ಕ್ಯಾನ್ಸರ್ಗೆ ಡ್ರಗ್ಸು ಅದಕ್ಕೆ ದುರಂತ ಇನ್ನೊಂದಿಲ್ಲ ಈಗ ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ಕೋರ್ಟ್ ಮನೆ ಹೋಗಿದ್ದಾರೆ ಇದೊಂದು ಭಾಗ ಇಟ್ಟಿರ್ತೀನಿ ನಾನು ಆದರೆ ಇಷ್ಟು ಬೆಲೆ ಏರಿಕೆ ಇಷ್ಟು ವೈಫಲ್ಯ ಇಷ್ಟಿನ್ನೊಂದು ಮತ್ತೊಂದು ಎಲ್ಲ ಸಮಸ್ಯೆಗಳು ರೈತರಿಗೆ ಆದಾಯ ಡಬಲ್ ಆಗದೆ ಇರೋದು ರೈತರಿಗೆ ಇನ್ನೇನೋ ಪ್ರಾಬ್ಲಮ್ ನಾವು ನಿವಾರಣೆ ಮಾಡ್ಬಿಡ್ತೀವಿ ಅಂತ ಹೇಳಿದ್ದು ಇದನ್ನ ಎಫೆಕ್ಟಿವ್ ಆಗಿ ಜನಗಳ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಇದ್ದದ್ದು ದೇಶದ ಪ್ರಬಲ ವಿರೋಧ ಪಕ್ಷ ಅಂತ ಸೋಕಾಲ್ಡ್ ಸೋಕಾಲ್ಡ್ ಸ್ಟ್ರಾಂಗ್ ಆಪೋಸಿಷನ್ ಪಾರ್ಟಿ ಅಂತ ಕರೆಸಿಕೊಂಡಿದ್ದ ಗಾ ಅಥವಾ ಬಿಜೆಪಿ ಸಿ ಖಂಡಿತವಾಗ್ಲೂ ನಾವು ಮಾಡ್ಕೊಳ್ತೇವೆ ನಾವು ಫೈಟ್ ಮಾಡಿದ್ದೇವೆ ಜನಗಳಿಗೆ ರೀಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ಕೂಡ ತಮ್ಮ ಮಾಧ್ಯಮದ ಬಗ್ಗೆ ಮಾತಾಡೋದಿಲ್ಲ ಇತ್ತೀಚೆಗೆ ಮೆಜಾರಿಟಿ ಆಫ್ ದ ಮೀಡಿಯಾ ಚಾನಲ್ ಗಳು ಏನಾಗ್ತದೆ ಇಂಡಸ್ಟ್ರಿಯಲ್ ಬ್ಯಾರನ್ ಹೋಗಿದೆ ಸೊ ನಾವು ಮಾಡ್ತಾ ಇರತಕ್ಕಂಥ ಹೋರಾಟ ಜನಗಳಿಗೆ ರೀಚ್ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಕ್ಸೆಪ್ಟ್ ಸೋಷಿಯಲ್ ಮೀಡಿಯಾ ಬಿಟ್ಟರೆ ನಮಗೆ ಯಾವುದೇ ವಿಚಾರಗಳು ಜನಗಳಿಗೆ ರೀಚ್ ಆಗ್ತಾ ಇಲ್ಲ ಅದನ್ನ ಏನ್ ಮಾಡ್ತಾರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ತಮ್ಗೆ ಇದನ್ನ ಹೇಳ್ತೇನೆ ಇಡೀ ದೇಶದಲ್ಲಿ ಒಬ್ಬ ವ್ಯಕ್ತಿ ಮೂರ್ ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ ಅಂತಂದ್ರೆ ಅದು ಇಡೀ ದೇಶಕ್ಕೆ ಒಂದು ಮಾದರಿ ಅದು ಅಂದ್ರೆ ಚುನಾವಣಾ ಸೊ ಎಂಟೈರ್ ಏನಾದ್ರು ಇನ್ನು ಪಾದಯಾತ್ರನಲ್ಲಿ ನಾವು ಏನು ಒಂದು ಲೈವ್ ಅನ್ನ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಹೂ ಇಸ್ ಕಂಟ್ರೋಲಿಂಗ್ ದಾಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಯಾರು ಹೂ ಇಸ್ ದಟ್ ಫೋರ್ಸ್ ಬಿಹೈಂಡ್ ಓಕೆ ಸೊ ನಾವು ಸೋಶಿಯಲ್ ಮೀಡಿಯಾ ಒಂದನೇ ನಂಬಕೊಂಡು ನಾವು ಕುತ್ಕೊಂಡಿದೀವಿ ಅಂತ ಹೇಳಿದ್ರೆ ಅದು ರೀಚ್ ಆಗ್ತಾ ಇಲ್ಲ ನಾವು ಮಾಡಿರ್ತಕ್ಕಂತ ಹಲವಾರು ಇದೇ ರೀತಿ ಏನು ಭಾರತ್ ಜೋಡೋ ಯಾತ್ರ ರೀತಿ ಹಲವಾರು ಹೋರಾಟಗಳನ್ನ ನಾವೇನ್ ಮಾಡ್ತೀವಿ ಅದನ್ನ ಜನರಿಗೆ ತಲುಪಿಸ್ ಮಾಧ್ಯಮಗಳಿಂದ ನನ್ನ ಪ್ರಶ್ನೆ ಏನ್ ಗೊತ್ತಾ ಸಿ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಈ ಒಂದು ಟೈಮಲ್ಲಿ ಅಥವಾ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಟೈಮಲ್ಲಿ ಈ ಟೈಮಲ್ಲಿ ಗೌರ್ಮೆಂಟ್ ಯಾರ್ದಿತ್ತು ನಮ್ಮದೇ ಇತ್ತು ಯು ಪಿ ಎ ಅಲ್ವಾ ಯು ಪಿ ಎ ಟು ಯು ಪಿ ಎ ಟು ಇತ್ತು ಯು ಪಿ ಎ ಒನ್ ಅದಕ್ಕಿಂತ ಮುಂಚೆ ಯು ಪಿ ಎ ಒನ್ ಇತ್ತು ಈ ಟೈಮಲ್ಲಿ ಬಿ ಜೆ ಪಿ ಅಪೋಸಿಷನ್ ಬಿ ಜೆ ಪಿ ಮತ್ತು ಇತರ ಮಿತ್ರ ಪಕ್ಷಗಳು ಅಥವಾ ಎನ್ ಡಿ ಎ ಆ ಕೂಟ ಅಪೋಸಿಷನಲ್ಲಿ ಇತ್ತು ಅವತ್ತಿಗೂ ಕೂಡ ಅವತ್ತಿಗೆ ಇದೆಲ್ಲ ಇತ್ತಾ ಇವತ್ತಿಗೆ ನೀವೇನು ಸನ್ನಿವೇಶ ಹೇಳ್ತಾ ಇರಿ ಇತ್ತಾ ಇರಲಿಲ್ಲ ನೀವು ಇವತ್ತಿಗೆ ಏನು ಹೇಳ್ತಿದ್ದೀರೋ ಅಯ್ಯೋ ಎಲ್ಲ ಅವ್ರ ಕಡೆ ಹೋಗ್ಬಿಟ್ಟಿದೆ ಅವ್ರ ಕಡೆ ಹೋಗಿಬಿಟ್ಟಿದೆ ಅಂತ ಹೇಳ್ತಿದ್ದೀರಲ್ಲ ಕೇಳಿಸ್ಕೊಂಬಿಡಿ ಅವತ್ತಿಗೇನು ಇರಲಿಲ್ಲ ಅವತ್ತಿಗೆ ಇದೇ ಶೋಭಾ ಕರಂದ್ಲಾಜೆ ಇದೇ ಬೇರೆ ಬೇರೆ ಲೀಡ್ರ್ಗಳು ದೇಶಾದ್ಯಂತ ಬೆಲೆ ಬಗ್ಗೆ ಈ ದೇಶ ಜನಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ನಿಜಾನ ಸುಳ್ಳ ಅಲ್ಲಿಸ್ಕೊಂಬಿ ನಗು ಲಿಸಂಟ್ ಟು ಮಿ ಲಿಸನ್ ಟು ಮಿ ಸುಳ್ಳು ಹೇಳಿದ್ರು ನಿಜ ಹೇಳಿದ್ರು ದೇಶ ಜನ ಕನ್ವಿನ್ಸ್ ಮಾಡಿದ್ರು ಎಲೆಕ್ಷನ್ ಗೆದ್ದರು ನಾನು ರಿಸಲ್ಟ್ ಇಲ್ಲಿ ಅವರು ತಿರುಗಿದ್ರು ಅವರು ಓಡಾಡಿದ್ರು ಒಂದು ಇಡೀ ದೇಶಕ್ಕೆ ಒಂದು ಮಾಡೆಲ್ ಕ್ರಿಯೇಟ್ ಮಾಡಿದ್ರು ಗುಜರಾತ್ ಮಾಡೆಲ್ ಹೇಳಿ ಒಂದು ಭ್ರಮೆ ಹುಟ್ಟಿಸಿದ್ರು ನಿಜ ಅಂತ ಮಾಡಿದ್ರು ಕೆಲವು ಸ್ವಯಂ ಘೋಷಿತ ವಾಗ್ಮಿಗಳು ಸ್ವಯಂ ಘೋಷಿತ ದೇಶಪ್ರೇಮಿಗಳು ಸ್ವಯಂ ಘೋಷಿತ ರಾಷ್ಟ್ರಭಕ್ತರು ಸ್ವಯಂ ಘೋಷಿತ ಬೇರೆಯವ್ರು ಕರೆದ್ರೆ ಬಿಟ್ಟರೆ ರಸ್ತೆಗಳು ಎಲ್ಲ ಅವರು ಚಿನ್ನದ ರಸ್ತೆ ಅಂದರು ಗುಜರಾತಲ್ಲಿ ಜನ ಎಲೆಕ್ಟ್ರಿಸಿಟಿ ಕಟ್ಟಾಗಿದ್ದೇ ಗೊತ್ತಿಲ್ವಂತೆ ಅಲ್ಲಿ ಸುಭಿಕ್ಷಾ ಅಂತೆ ಏರ್ಪೋರ್ಟ್ಗೆ ಚಿನ್ನದ ಬಾರ್ಡ್ರೊಂದು ಹಾಕೋದು ಬಾಕಿ ಇದೆಯಂತೆ ಇನ್ನೆಲ್ಲ ಕೆಲಸ ಕಂಪ್ಲೀಟ್ ಆಗಿಬಿಟ್ಟಿದ್ಯಂತೆ ಗುಜರಾತಲ್ಲಿ ಅಲ್ಲಿ ಏರ್ಪೋರ್ಟು ತೊಂಥರ ಪಳಪಳ ಫಳಫಳ ಅಂತ ಹೊಳೆಯುತ್ತಂತೆ ಇದೆಲ್ಲ ಹೇಳಿದ್ ನಿಜ ಅಲ್ವಾ ನಿಜ ನೀವು ನೀವು ಈ ಎರಡ್ ಸಾವಿರದ ಹದಿಮೂರರಿಂದ ಈಚೆಗೆ ನೀವು ಆಳ್ವಿಕೆಯಲ್ಲಿದ್ದೀರಿ ಅನೇಕ ರಾಜ್ಯಗಳಲ್ಲಿ ಶೋಮಿ ಒನ್ ಮಾಡೆಲ್ ಸ್ಟೇಟ್ ಫ್ರಮ್ ಕಾಂಗ್ರೆಸ್ ಎಕ್ಸಾಂಪಲ್ ಕಳೆದ ಒಂದು ಕರ್ನಾಟಕ ರಾಜ್ಯದ ವರ್ಷಗಳಲ್ಲಿ ನಾನು ನೋಡ್ರಪ್ಪ ನಾನು ಇಂತ ರಾಜಸ್ಥಾನದಲ್ಲಿ ಇದ್ದೀನಿ ನಾನು ವಂಡರ್ಫುಲ್ಲು ನನ್ನ ಅದ್ಭುತ ಮೋದಿ ಅವರು ಗುಜರಾತ್ ಗುಜರಾತ್ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರು ಸುಳ್ಳು ಹೇಳಿಬಿಟ್ರು ಅವರೆಲ್ಲರಿಗೂ ದೇಶ ಜನಕ್ಕೆ ಆಮಾರಿಸ್ಬಿಟ್ರು ಅಂತ ನೀವು ಹೇಳುವ ಧಾಟಿಯಲ್ಲಿಯೇ ನನಗೇನಾದರೂ ನೀವು ವೋಟ್ ಮಾಡಿದ್ರೆ ಇಂಥ ಒಂದು ಅದ್ಭುತ ರಾಜ್ಯ ನಾನು ಮಾಡಿದ್ದೀನಿ ಯಾರು ಬೇಕಾದ್ರೂ ಇನ್ನೊಂದು ಈ ಕತೆಗಳು ಯಾರು ಕೇಳಬೇಡಿ ಬನ್ನಿ ಲೈವ್ ವಿಡಿಯೋ ಯಾರು ಬೇಕಾದ್ರೂ ಬನ್ನಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ರಾಜ್ಯ ಎಷ್ಟು ಅದ್ಭುತವಾಗಿಟ್ಟಿದ್ದೀನಿ ನನಗೆ ವೋಟ್ ಮಾಡಿದ್ರೆ ಈ ತರ ರಾಜ್ಯ ಇಟ್ಟಿರೋನು ದೇಶನ್ ಹಿಂಗೆ ಅಂತ ತೋರಿಸಿ ನೀವು ಯಾರು ಬೇಡ ಅಂದ್ರೆ ಮೂರು ಪ್ರೊಟೆಸ್ಟ್ ಗಳನ್ನು ಮಾಡಿದ್ದೇವೆ ಮೂರು ಪಾದಯಾತ್ರೆಗಳನ್ನು ಮಾಡಿದ್ದೇವೆ ನಾನು ನನ್ನ ಪ್ರಶ್ನೆ ಕೇಳ್ತಿರೋದು ಒಂದೇ ಒಂದೇ ಕ್ವಶನ್ಗೆ ಮೂರನೇ ಉತ್ತರ ಕೊಡ್ತಾ ಇಲ್ಲ ನಾನು ಕೇಳ್ತಿರೋದು ನಾನು ಕೇಳ್ತಿರೋದು ಒಂದು ಮಾಡೆಲ್ ಸ್ಟೇಟ್ ನಾನ್ ಹಿಮಾಚಲ್ ಪ್ರದೇಶ ಯಾವುದು ಕರ್ನಾಟಕ ಅಲ್ಲ ಈಗ ರಾಜಸ್ಥಾನ ರಾಜಸ್ಥಾನ ಅದ್ಭುತ ನಾನು ನಾನ್ ಹಿಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ಹೇಳಿ ನಮ್ದು ಹೇಳ್ತೇವೆ ದೇಶಕ್ಕೆ ಕನ್ವಿನ್ಸ್ ಮಾಡ್ತಿದ್ದೀರಾ ನೀವು ನೀವು ಕನ್ವಿನ್ಸ್ ಮಾಡಿದ್ದಿದ್ರೆ ಕನ್ವಿನ್ಸ್ ಮಾಡಿದ್ದು ಈ ನಂಬರ್ ಚುನಾವಣೆ ನೋಡಿ ನಾನು ಅವಾಗಲೇ ಹೇಳಿದ್ದೇನೆ ಚುನಾವಣೆಯನ್ನು ನಾವು ಏನು ಗುಜರಾತ್ ಅಲ್ಲಿ ಸೋಲ್ತಾ ಇರತಕ್ಕಂಥದ್ದು ನಮ್ಮ ವೈಫಲ್ಯಗಳಿಂದ ಅಲ್ಲ ಒಂದು ನಮಗೆ ನಿಜವಾದ ಸಪೋರ್ಟ್ ಆಗ್ಬೇಕಾಯ್ತು ಜನಗಳೇನಿದ್ದಾರೆ ಗ್ರೌಂಡ್ ಅಲ್ಲಿ ಸ್ಟಿಲ್ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಈಗ ತೋರಿಸ್ತಾ ಇರತಕ್ಕ ನಂಬರ್ ಇದಕ್ಕೆ ನಾವು ಹೆಚ್ಚಿಗೆ ಹೇಳ್ತೇವೆ ನಾನು ಹಂಗ್ ಅಸೆಂಬ್ಲಿ ಬರ್ತದೆ ಅಂತ ಹೇಳಿ ಇವಾಗ್ಲೂ ಸ್ಟ್ರಾಂಗ್ ಆಗಿ ಹೇಳ್ತೇನೆ ನಾವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಸರ್ಕಾರವನ್ನ ಮಳೆ ಮಾಡ್ತೇವೆ ಜೊತೆನಲ್ಲಿ ಇನ್ನೊಂದು ವಿಚಾರ ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಒಂದು ಅಂತ ಒಬ್ಬ ನಾಗರಿಕನಾಗಿ ಒಂದು ಪಕ್ಷದ ಪರವಾಗಿ ಒಬ್ಬ ನಾಗರಿಕನಾಗಿ ಮಾತಾಡೋದಾದ್ರೆ ಅಭಿವೃದ್ಧಿ ವಿಚಾರಗಳು ಬರ್ತಾನೆ ಇಲ್ಲ ಅಭಿವೃದ್ಧಿ ವಿಚಾರಗಳನ್ನ ಸೈಡ್ ಬಿಟ್ಟು ಕೇವಲ ಧರ್ಮಾಧಾರಿತ ರಾಜಕೀಯ ನಡೀತಾ ಇದೆ ನಾನು ಬಲ್ಕಿನ್ ಬಾನ್ ಬಿಲ್ಕಿ ಸರಿ ಬಿಲ್ಕಿನ್ ಬಾನ್ ಅವರದ್ದು ವಿಚಾರ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಚುನಾವಣೆ ಕರ್ನಾಟಕದಲ್ಲಿ ಆಗಿರ್ಬೋದು ಬೇರೆ ದೇಶಗಳ ರಾಜ್ಯಗಳಾಗಿರ್ಬೋದು ಚುನಾವಣೆ ಬಂದ್ ಕೇವಲ ಒಂದು ಎರಡು ಮೂರು ಸಮಯದಲ್ಲಿ ಈ ತರ ಒಂದು ಗೂಗ್ಗಳನ್ನು ಅವರು ಒಂದು ಬಲಾಢ್ಯವಾದ ಆಯುಧ ತಗೊಂಡು ಒಂದು ರಾಕೆಟ್ ಲಾಂಚರ್ ಹಿಡ್ಕೊಂಡು ಒಂದು ಎ ಕೆ ಫಾರ್ಟಿ ಸೆವೆನ್ ತಗೊಂಡು ಒಂದು ಸ್ಟೆನ್ ಗನ್ ತಗೊಂಡು ಹಿಡ್ಕೊಂಡು ನೀವ್ ಆ ಕಡೆಯಿಂದ ಬಿಲ್ಲು ಬಾಣದಲ್ಲಿ ಎದ್ಬಿಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪೇ ವಿನಃ ಅವ್ರು ತಪ್ಪಲ್ಲ ಅಲ್ಲ ನಾವು ನಮ್ಮ ಸೆಕ್ಯುಲರ್ ಅಲ್ಲಿ ರಾಜಧರ್ಮ ಇದೆ ನಮ್ದು ಜವಾಬ್ದಾರಿ ಇದೆ ದೇಶದಲ್ಲಿ ಜವಾಬ್ದಾರಿ ಇದೆ ಅಭಿವೃದ್ಧಿ ಮಾಡಲಿ ಹಾಗಾದ ಅಭಿವೃದ್ಧಿ ರಂಜಪ್ಪ ಕಾಳೇಗೌಡರ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಒಂದು ಡಿಬೇಟ್ಗೆ ಆಮ್ ಆದ್ಮಿ ಪಕ್ಷದ ನಾಯಕರು ಮುಖಂಡರು ಸ್ವಾಗತ ಸರ್ ಫಸ್ಟ್ ಕಮೆಂಟ್ ನೀವು ಬರ್ತಿದಂ ತಗೊಂಡ್ಬಿಡ್ತೀನಿ ಇದನ್ನ ನಾನು ಯಾಕಂದ್ರೆ ಆಮ್ ಆದ್ಮಿ ಆಮ್ ಆದ್ಮಿ ಅಂತೇಳಿ ಗುಜರಾತ್ ಒಂದು ವೇವ್ ಸೃಷ್ಟಿ ಮಾಡಿದ್ದು ಸುಳ್ಳಲ್ಲ ನಾವು ಯಾರು ಅದನ್ನು ಇಲ್ಲ ಅವರು ಬಂದಿದ್ದಾರೆ ಪ್ರಚಾರ ಮಾಡಿದ್ದಾರೆ ಕೇಜ್ರಿವಾಲ್ ಓಡಾಡಿದ್ದಾರೆ ಅದಷ್ಟು ಕಡೆ ಕೆಲಸ ಮಾಡಿದ್ರು ವರ್ಕ್ ಮಾಡಿದ್ರು ಎಲ್ಲ ಸರಿ ಬಟ್ ಸ್ಟಿಲ್ ಇದು ಮತದಾನೋತ್ತರ ಸಮೀಕ್ಷೆಯಲ್ಲಿ ಮತದಾನೋತ್ತರ ಸಮೀಕ್ಷೆಯಲ್ಲಿ ಆ ನಿರೀಕ್ಷೆ ಬಂದಂಗೆ ಕಾಣಿಸ್ತಾ ಇಲ್ಲ ಸರ್ ನಾನು ರಿಸಲ್ಟ್ ಅಂತ ಹೇಳಲ್ಲ ನಾನು ಕಾಣಿಸ್ತಿಲ್ಲ ಯಾಕೆ ಅಂತ ಯಾಕೆ ನಿಮ್ಮ ಅನಾಲಿಸ್ ಸರ್ ಕೇಳಿದ್ದೀನಿ ನಾನು ಯಾವ ಆಧಾರದ ಮೇಲೆ ಸಮೀಕ್ಷೆ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಆದ್ರೆ ಜನಾಭಿಪ್ರಾಯದಲ್ಲಿ ಅಲ್ಲಿದ್ದ ಜನಾಭಿಪ್ರಾಯದಲ್ಲಿ ಒಂದು ಸಿಂಪಲ್ ಮೆಜಾರಿಟಿ ಬರುತ್ತೆ ಅಥವಾ ಆಪೋಸಿಷನ್ ಪಾರ್ಟಿಯಾಗಿ ಆಮ್ ಆದ್ಮಿ ಪಕ್ಷ ಉದಯಿಸುತ್ತೆ ಗುಜರಾತ್ ನಲ್ಲಿ ಅನ್ನೋದು ಒಂದು ಜನಾಭಿಪ್ರಾಯ ಒಟ್ಟಾರೆಯಾಗಿತ್ತು ದೇಶದಾದ್ಯಂತ ಹಾಗಾಗಿ ಈಗ ನಾವೇನೇ ಚುನಾವಣೋತ್ತರ ಅಥವಾ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ಮಾಡಿದ್ರು ಅದನ್ನ ವ್ಯತಿರಿಕ್ತವಾಗಿ ಫಲಿತಾಂಶ ಬರುವ ಸಾಧ್ಯತೆಗಳು ಇದಾವೆ ಹಾಗಾಗಿ ಎಂಟನೇ ತಾರೀಕು ಆ ಗುಜರಾತ್ ನ ಮತದಾರರು ಏನು ಮತಪಟ್ಟಿಗೆಯಲ್ಲಿ ಹಾಕಿದ್ದಾರೆ ಅದಾಚೆ ಬರೋವರೆಗೂ ಖಚಿತವಾಗಿ ಯಾವ್ದು ರೀತಿ ಹೇಳೋಕ್ಕಾಗಲ್ಲ ನಮ್ಗೆ ಸಂಪೂರ್ಣ ಭರವಸೆ ಇದೆ ಉತ್ತಮವಾದಂತಹ ಫಲಿತಾಂಶ ಬರುತ್ತೆ ಮಾತಾಡ್ತೀನಿ ಮತ್ತೆ ಮಾತಾಡ್ತೀನಿ ನಾನು ಮೇಡಮ್ ಶುರು ಮಾಡ್ತೀನಿ ಮತ್ತೆ